हाय एवरीवन वेलकम टू जॉइंट टू लर्न इवत्तिन वंदु सेशन नल्ली कृषि अधिकारी मत्तु सहायक कृषि अधिकारी हुद्देगळ परीक्षेय तयारिय भागवागि कृषि विषय के संबंधिसिदंते इवत्तिन वंदु सेशन नल्ली मोदले क्लास अन्नु चर्चे माडोण। इवत्तिन क्लास न टापिक अग्रिकल्चरल मार्केटिंग कन्नडदल्ली कृषि मारुकट्टे अंत हेळि करितारे। अग्रिकल्चरल मार्केटिंग अंद्रे एनु? अग्रिकल्चरल मार्केटिंग रेफर्स टू आल द प्रोसेसेस इन्वॉल्व्ड इन मूविंग अग्रिकल्चरल प्रोडक्ट्स फ्रम द फार्म टू द कंज्यूमर। अग्रिकल्चरल मार्केटिंग अंद्रे एनु? इल्ली बेरे बेरे प्रोसेसेस बरुत्ते, बेरे बेरे हंतगळु बरुत्ते। इन्वॉल्व्ड इन मूविंग अग्रिकल्चरल प्रोडक्ट, कृषिय ओंदु प्रोडक्ट एनिरुत्ते अदन्न कृषि क्षेत्रदिंद फार्मनिंद कंज्यूमर्गे ग्राहकरिगे तलुपिसुव तनक एनेनु प्रोसेसस् बरुत्ते अदेल्लवू कूड अग्रिकल्चरल मार्केटिंग अंडरली बरुत्ते। सो इट इंक्लूड्स ऑपरेशन्स लाइक हार्वेस्टिंग, बेळेयन्न कटाव माडोदु, ग्रेडिंग अदन्न चिक्कदु अथवा दोड्डदु ई रीति क्लासिफै माडोदु बेस्ड आन सैज, बेस्ड आन क्वालिटि, बेस्ड आन डिफरेंट प्यारामीटर्स ई रीति ग्रेडिंग माडोदु। And transporting, अंदरे अदना सागाने माडोदु, storing, शेकरने माडोदु, processing, अंदरे अदना मत्ते बेरे बेरे product आगी convert माडोदु। For example, tomato इरुत्ते, tomato इंद sauce अन्न, ketchup अन्न, ई रीती आगी processing माड़तारे। मत्तु packaging माडोदु, मत्तु selling माडोदु, इवेल्लवू कूड agriculture marketing अंडर अली बरुवंतह processes आगुत्ते। Effective agricultural marketing ensures that farmers get a fair price. ಒಂದು effective ಆದಂತಹ agricultural marketing ಯಾವುದು ಅಂತಂದ್ರೆ ಬೆಳೆಯನ್ನ ಬೆಳೆದಂತಹ ರೈತರಿಗೆ ಒಳ್ಳೆಯ ಬೆಲೆ ಸಿಗೋದು ಮತ್ತು ಮತ್ತೊಂದು ಕಡೆ ಕನ್ಸ್ಯೂಮರ್ ಗೂ ಕೂಡ ಒಂದು ಫ್ರೆಶ್ ಮತ್ತು ಸೇಫ್ ಫುಡ್ ಸಿಗೋದು ಮುಖ್ಯವಾಗಿ effective agricultural marketing ಆಗುತ್ತೆ. In India, especially in states like Karnataka, agricultural marketing plays a pivotal role or important role in the agricultural economy. ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲೂ ಕೂಡ ಈ ಒಂದು ಕೃಷಿ ಮಾರುಕಟ್ಟೆ ಏನಿದೆ ಅದು ನಮ್ಮ ಕೃಷಿ ಆರ್ಥಿಕತೆಗೆ ಒಂದು ಇಂಪಾರ್ಟೆಂಟ್ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ. ಆದರೂ ಕೂಡ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಕೆಲವೊಂದು ಚಾಲೆಂಜಸ್ ಕೂಡ ಕಂಡು ಬರುತ್ತೆ, ಹಾಗೆ ಕೆಲವೊಂದು ರಿಫಾರ್ಮ್ಸ್ ಅನ್ನು ಕೂಡ ಮಾಡಿದ್ದಾರೆ ಮತ್ತು ಕೆಲವೊಂದು ಇನೋವೇಷನ್ಸ್ ಅನ್ನು ಕೂಡ ಮಾಡಿದ್ದಾರೆ. ಇನ್ನು ಸ್ಟ್ರಕ್ಚರ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್, ಈ ಕೃಷಿ ಮಾರುಕಟ್ಟೆಯ ಸ್ಟ್ರಕ್ಚರ್ ಯಾವ ರೀತಿ ಇದೆ? ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಇನ್ ಇಂಡಿಯಾ ಆಪರೇಟ್ಸ್ ಥ್ರೂ ವೇರಿಯಸ್ ಚಾನೆಲ್ಸ್, ಬೇರೆ ಬೇರೆ ರೀತಿಯಾಗಿ ಕೃಷಿ ಮಾರುಕಟ್ಟೆ ತನ್ನ ಕೆಲಸವನ್ನು ಮಾಡುತ್ತೆ. ಮೊದಲನೇದಾಗಿ ಪ್ರೈಮರಿ ಅಗ್ರಿಕಲ್ಚರಲ್ ಮಾರ್ಕೆಟ್. ಈ ಪ್ರೈಮರಿ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂಡರಲ್ಲಿ ಯಾವುದು ಬರುತ್ತೆ ಅಂತ ಕೇಳಿದ್ರೆ ಲೋಕಲ್ ಮಾರ್ಕೆಟ್ ಬರುತ್ತೆ, ಲೋಕಲ್ ಮಂಡಿ ಅಂತ ಕರಿತೀವಿ. ಈ ಲೋಕಲ್ ಮಾರ್ಕೆಟ್ನಲ್ಲಿ ಒಬ್ಬ ರೈತ ಏನ್ಮಾಡ್ತಾನೆ, ತಾನು ಬೆಳೆದಂತಹ ಬೆಳೆಯನ್ನು ತೆಗೆದುಕೊಂಡು ಬರ್ತಾನೆ, ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟವನ್ನು ಮಾಡ್ತಾನೆ. ಈ ಲೋಕಲ್ ಮಾರ್ಕೆಟನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ APMC ಅವರು ಕಂಟ್ರೋಲ್ ಮಾಡ್ತಾರೆ. APMC ಯ ಫುಲ್ ಫಾರ್ಮನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ. ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಅನ್ನೋದು ಅದರ ಒಂದು ವಿಸ್ತೃತ ರೂಪ ಆಗುತ್ತೆ. ಸೊ ಈ ಒಂದು ಲೋಕಲ್ ಮಂಡಿ ಏನಿದೆ, ಇದು ರೈತರಿಗೆ ಮತ್ತು ಗ್ರಾಹಕರ ನಡುವೆ ಒಂದು ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡುತ್ತೆ, ಅಂದರೆ ಇಂಟರ್ಮೀಡಿಯೇಟ್ ಆರ್ ಇಂಟರ್ಮೀಡಿಯರೀಸ್ ಆಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಸ್ಟ್ರಕ್ಚರ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ನಲ್ಲಿ ಎರಡನೇದು ಬರುತ್ತೆ, ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ. ತಾವೆಲ್ಲರೂ ಕೂಡ ಹೆಸರನ್ನು ಕೇಳಿರ್ತೀರಾ, ಅಮೂಲ್ ಅನ್ನುವಂಥ ಹೆಸರನ್ನು ಕೇಳಿರ್ತೀರಾ. ಇದೊಂದು ಹಾಲಿನ ಒಂದು ಕೋಆಪರೇಟಿವ್ ಮಾರ್ಕೆಟ್ ಆಗುತ್ತೆ, ಮುಖ್ಯವಾಗಿ ಮಿಲ್ಕ್ ಕೋಆಪರೇಷನ್ ಆಗುತ್ತೆ. ಸೊ ಈ ಒಂದು ಸೊಸೈಟೀಸ್ ಏನಿರುತ್ತೆ, ಹೆಲ್ಪ್ ಫಾರ್ಮರ್ಸ್ ಕಲೆಕ್ಟಿವ್ಲಿ ಮಾರ್ಕೆಟ್ ದೇರ್ ಪ್ರೊಡ್ಯೂಸ್. 10 ರೈತರು ಒಂದೇ ರೀತಿಯಾದಂತಹ ಬೆಳೆಯನ್ನು ಬೆಳೀತಿರ್ತಾರೆ ಅಥವಾ ಒಂದೇ ರೀತಿಯಾದಂತಹ ಪ್ರಾಡಕ್ಟನ್ನು ಬೆಳೀತಿರ್ತಾರೆ. ಆ 10 ಅಥವಾ 15 ರೈತರು ಇರ್ಬೋದು, 20 ರೈತರು ಇರ್ಬೋದು, ಎಲ್ಲರಿಂದ ಕೂಡ ಆ ಒಂದು ಪ್ರಾಡಕ್ಟನ್ನು ಕಲೆಕ್ಟ್ ಮಾಡಿ ಅವರಿಗೆ ಒಂದು ಮಾರ್ಕೆಟನ್ನು ಒದಗಿಸುತ್ತೆ ಈ ಒಂದು ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ.